ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಮುಂಗದನು ರಾವಣನ ಮಂತ್ರಿಯಾದ ಮಹಾಪಾರ್ಶ್ವನನ್ನು ಕೊಂದುದು ಎಂಬತ್ತೊಂಬತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಮಹೋದರುನು ಸುಗ್ರೀವನಿಂದ ಹತನಾದುದನ್ನು ನೋಡಿ ಬಲಾಢ್ಯನಾದ ಮಹಾಪಾರ್ಶ್ವನು ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ವೇಗದಿಂದ ಹೊರಟು ಭಯಂಕರವಾದ ಅಂಗದನ ಸೈನ್ಯವನ್ನು ಪ್ರವೇಶಿಸಿ ಅದನ್ನು ಹೆದರಿಸುವುದಕ್ಕೆ ತೊಡಗಿದನು ಕಾಡಿನಲ್ಲಿ ಬಿರುಗಾಳಿಯು ಮರದ ಕೊನೆಗಳಿಂದ ಹಣ್ಣುಗಳನ್ನು ಉದುರಿಸುವಂತೆ ತನ್ನ ಬಾಣಗಳಿಂದ ಅನೇಕ ವಾನರ ವೀರರ ತಲೆಗಳನ್ನು ದೇಹದಿಂದ ಬೇರ್ಪಡಿಸಿ ಕೆಳಕ್ಕೆ ಕೆಣಗುತ್ತಾ ಬಂದನು ಮಿತಿಮೀರಿ ಕೋಪಗೊಂಡ ಮಹಾಪಾರ್ಶ್ವನು ಆಗ ಕೆಲವು ವಾನರರ ತೋಳುಗಳನ್ನು ಕೆಲವರ ಭುಜದ ಕೀಲುಗಳನ್ನು ಕೆಲವರ ಪಾರ್ಶ್ವ ಭಾಗಗಳನ್ನು ತನ್ನ ಬಾಣಗಳಿಂದ ಕಡಿದು ಹಾಕಿದನು ಆಗ ಈ ರಾಕ್ಷಸನ ಬಾಣವರ್ಷವನ್ನು ತಡೆದು ನಿಲ್ಲಲಾರದೆ ಅನೇಕ ವಾನರರು ಯುದ್ಧವನ್ನು ಬಿಟ್ಟು ಭಯದಿಂದ ಹಿಂದು ಮುಂದು ತೋರದೆ ಮೈ ಮರೆತ ಹಾಗಿದ್ದರು ಹೀಗೆ ವಾನರ ಸೈನ್ಯವು ಭಯಪೀಡಿತವಾಗಿರುವುದನ್ನು ನೋಡಿ ಮಹಾಬಾಹುವಾದ ಅಂಗದನು ಕೋಪಗೊಂಡು ಪರ್ವಕಾಲದ ಸಮುದ್ರದಂತೆ ತನ್ನ ಮಹಾತ್ಭಟವನ್ನು ತೋರಿಸಲಾರಂಭಿಸಿದನು ಒಡನೆಯೇ ವಾನರ ಶ್ರೇಷ್ಠನಾದ ಆ ಅಂಗದನು ಸೂರ್ಯ ಕಿರಣಗಳಿಗೆ ಸಮಾನವಾದ ಕಾಂತಿಯುಳ್ಳ ಒಂದು ಉಕ್ಕಿನ ಪರಿಘಾಯುಧವನ್ನೆತ್ತಿ ತಂದು ತನ್ನ ಮಹಾಪಾರ್ಶ್ವನ ಮೇಲೆ ಬೀಸಿದನು ಈ ಪ್ರಹಾರವು ಮೈಗೆ ತಗುಲಿದೊಡನೆ ಮಹಾಪಾರ್ಶ್ವನು ದೇಹದ ಮೇಲೆ ಪ್ರಜ್ಞೆ ತಪ್ಪಿ ತನ್ನ ಸಾರಥಿಯೊಡನೆ ರಥದಿಂದ ಕೆಳಗೆ ಬಿದ್ದನು ಆಗ ಬಲಾಢ್ಯನಾಗಿಯೂ ವೀರ್ಯಶಾಲಿಯಾಗಿಯೂ ಕಾಡಿಗೆಯ ರಾಶಿಯಂತೆ ಕಪ್ಪು ಮೈಯುಳ್ಳವನಾಗಿಯೂ ಇದ್ದ ಜಾಂಬುವಂತನು ಗವಾಕ್ಷನು ಇವರಿಬ್ಬರೂ ಸೇರಿ ಮಹಾ ಮೇಘ ಸಮೂಹದಂತಿದ್ದ ತಮ್ಮ ದೊಡ್ಡ ಬಲ್ಲೂಕ ಸೈನ್ಯದೊಡನೆ ವೇಗದಿಂದ ಮುಂದೆ ಬಂದು ಶಿಖರಗಳಂತಿದ್ದ ದೊಡ್ಡ ದೊಡ್ಡ ಶಿಲೆಗಳನ್ನು ಬೀಸಿ ಬಡಿದು ಆ ಮಹಾಪಾರ್ಶ್ವನ ರಥಾಶ್ವಗಳನ್ನು ಕೊಂದು ಅವನ ರಥವನ್ನು ಮುರಿದು ಚೂರ್ಣ ಮಾಡಿದರು ಬಲಾಧ್ಯನಾದ ಮಹಾಪಾರ್ಶ್ವನು ಮೂರ್ಛೆ ತಿಳಿದು ಮೇಲೆದ್ದು ಬಂದು ಅಂಗದನ ಮೇಲೆ ಎಡ ಬಿಡದೆ ಬಾಣವರ್ಷವನ್ನು ಕರೆದು ಅವನನ್ನು ಬಹಳವಾಗಿ ಪೀಡಿಸಿದನು ಬಲ್ಲೋಕಪತಿಯಾದ ಜಾಂಬವಂತನ ಎದೆಗೆ ಗುರಿಯಿಟ್ಟು ಮೂರು ಬಾಣಗಳನ್ನು ಪ್ರಯೋಗಿಸಿ ಗವಾಕ್ಷನನ್ನು ಅನೇಕ ಬಾಣಗಳಿಂದ ಹೊಡೆದನು ಹೀಗೆ ಗವಾಕ್ಷನು ಜಾಂಬವಂತನು ಬಾಣಪೀಡಿತರಾದುದನ್ನು ಕಂಡು ಅಂಗದನು ಬಹಳ ಕೋಪಾವಿಷ್ಟನಾಗಿ ತಿರುಗಿ ತನ್ನ ಭಯಂಕರವಾದ ಪರಿಘವನ್ನೆತ್ತಿಕೊಂಡು ಮುಂದೆ ಬಂದನು ಹೀಗೆ ವಾಲಿಪುತ್ರನಾದ ಅಂಗದನು ಮಹಾಪಾರ್ಶ್ವನ ವಧಾರ್ಥವಾಗಿ ಚಿನ್ನದ ಕಟ್ಟುಗಳಿಂದ ಕೂಡಿ ಸೂರ್ಯ ಕಿರಣದಂತೆ ಧಗಧಗಿಸುತ್ತಿದ್ದ ಆ ಉತ್ತಿನ ಪರಿಘವನ್ನು ಹಿಡಿದು ಮುಂದೆ ಬಂದು ತನ್ನ ವೈರಿಯಾದ ಆ ರಾಕ್ಷಸನು ತನಗಿದಿರಾಗಿ ಬಹಳ ದೂರದಲ್ಲಿದ್ದುದನ್ನು ಕಂಡು ಆ ಪರಿಘವನ್ನು ತನ್ನ ಎರಡು ಕೈಗಳಿಂದಲೂ ಗಿಡ ತಿರುಗಿಸಿ ವೇಗದಿಂದ ಬೀಸಿದನು ಬಲಾಧ್ಯನಾದ ಅಂಗದನು ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ಆ ಪರಿಗವನ್ನು ಬೀಸಿದೊಡನೆ ಅದರ ಪ್ರಹಾರದಿಂದ ಮಹಾಪಾರ್ಶ್ವನು ಹಿಡಿದಿದ್ದ ಬಾಣ ಸಹಿತವಾದ ಧನಸ್ಸು ಅವನ ಕೈಯಿಂದ ಜಾರಿ ಕೆಳಗೆ ಬಿದ್ದಿತು ಆ ಮಹಾಪಾರ್ಶ್ವನು ಧರಿಸಿದ್ದ ಯುದ್ಧ ಕಿರೀಟವು ಅವನ ತಲೆಯಿಂದ ಹಾರಿ ನೆಲಕ್ಕುರುಳಿತು ಒಡನೆಯೇ ಮಹಾವೇಗಶಾಲಿಯಾದ ಅಂಗದನು ತಟ್ಟನೆ ಮುಂದೆ ಬಂದು ವೇಗದಿಂದ ಕೈಯನ್ನೆತ್ತಿ ಕುಂಡಲ ಕಾಂತಿಯಿಂದ ಶೋಭಿಸುತ್ತಿದ್ದ ಆ ರಾಕ್ಷಸನ ಕರ್ಣ ಮೂಲವನ್ನು ತನ್ನ ಅಂಗೈಯಿಂದ ಅಪ್ಪಳಿಸಿ ಬಡಿದನು ಆಗ ಮಹಾಪಾರ್ಶ್ವನು ಅಂಗದನ ಕಾರ್ಯಕ್ಕಾಗಿ ಮಿತಿಮೀರಿ ಕೋಪಗೊಂಡು ಒಂದು ದೊಡ್ಡ ಕೊಡಲಿಯನ್ನು ಕೈಗೆತ್ತಿಕೊಂಡನು ಆಗಾಗ ತೈಲ ಸಂಸ್ಕಾರಾದಿಗಳಿಂದ ಬಹಳ ಸ್ವಚ್ಛವಾಗಿಯೂ ದೃಢವಾಗಿಯೂ ಇದ್ದ ಆ ಕೊಡಲಿಯನ್ನು ವೇಗದಿಂದೆತ್ತಿ ಅಂಗದನನ್ನು ಪ್ರಹರಿಸಿದನು ಹೀಗೆ ಮಹಾಪಾರ್ಶ್ವನು ಅಂಗದನನ್ನು ಎಡ ಪಕ್ಕದ ಭುಜದ ನೆತ್ತಿಯ ಮೇಲೆ ಆ ಕೊಡಲಿಯನ್ನು ಬೀಸಿ ಹೊಡೆಯುವಷ್ಟರಲ್ಲಿ ಅಂಗದನು ತನ್ನ ಲಂಘನದಿಂದ ಹಾರಿ ಅದರ ಪ್ರಹಾರವನ್ನು ತಪ್ಪಿಸಿಕೊಂಡನು ಇಷ್ಟರಲ್ಲಿ ಅಂಗದನಿಗೆ ಕೋಪವು ಮಿತಿಮೀರಿ ಹೋಯಿತು ಆಗ ಅವನು ಒಂದೇ ಪ್ರಹಾರಕ್ಕೆ ಆ ಮಹಾಪಾರ್ಶ್ವನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿ ವಜ್ರ ಸಮಾನವಾದ ತನ್ನ ಮುಟ್ಟಿಯನ್ನು ತಿರುಗಿಸಿ ಹಿಡಿದನು ಅಂಗದನು ಪರಾಕ್ರಮದಲ್ಲಿ ತನ್ನ ತಂದೆಗೆ ಸಮಾನವಾಗಿಯೂ ಎದ್ದುದರಿಂದ ತಾನು ಮೇಲೆತ್ತಿ ಹಿಡಿದ ಆ ವಜ್ರಮುಷ್ಟಿಯನ್ನು ಮಹಾಪಾರ್ಶ್ವನ ಎದೆಗೆ ಸರಿಯಾಗಿ ಗುರಿ ಹಿಡಿದು ಹೊಡೆದನು ಹಂಗದನ ಈ ಒಂದೇ ಮುಷ್ಟಿ ಪ್ರಹಾರಕ್ಕೆ ಮಹಾಪಾರ್ಶ್ವನ ಎದೆಯು ತಟ್ಟನೆ ಸೀಳಿ ಹೋಯಿತು ಒಡನೆಯೇ ಆ ರಾಕ್ಷಸನು ಗತಪ್ರಾಣನಾಗಿ ಕೆಳಗೆ ಬಿದ್ದನು ಮಹಾಪಾರ್ಶ್ವನು ಕೆಳಗೆ ಬಿದ್ದುದನ್ನು ನೋಡಿದೊಡನೆ ರಾಕ್ಷಸ ಸೈನ್ಯವೆಲ್ಲವೂ ಭಯದಿಂದ ಚದುರಿದವು ಇತ್ತಲಾಗಿ ರಾವಣನಿಗೆ ಸಹಿಸಲಾರದ ಕೋಪ ಉಂಟಾಯಿತು ಇತ್ತಲಾಗಿ ವಾನರರೆಲ್ಲರೂ ಮಹೋತ್ಸಾಹಗೊಂಡು ಲಂಕಾನಗರದ ಕೋಟೆ ಕೊತ್ತಲಗಳು ಅದರ ಪುರದ್ವಾರಗಳನ್ನು ಪುರದ್ವಾರಗಳು ಭೇದಿಸಿ ಹೋಗುವಂತೆ ದಿಗ್ಗ ಸಿಂಹನಾದವನ್ನು ಮಾಡಿದರು ಆಕಾಶದಲ್ಲಿ ದೇವೇಂದ್ರನು ಕೂಡ ದೇವತೆಗಳೊಡಗೂಡಿ ಸಂತೋಷ ಕೋಲಾಹಲಗಳನ್ನು ಮಾಡಿದನು ಹೀಗೆ ದೇವತೆಗಳು ವಾನರರು ನಡೆಸುತ್ತಿದ್ದ ಸಂತೋಷ ಕೋಲಾಹಲವನ್ನು ಕೇಳಿ ರಾವಣನಿಗೆ ಮೇಲೆ ಮೇಲೆ ಮಹತ್ತಾದ ಕೋಪವೂ ಹೆಚ್ಚಿತು ದುರಾತ್ಮನಾದ ಆ ರಾವಣನು ರಾವಣನು ತಿರುಗಿ ಯುದ್ಧೋನ್ಮುಖನಾಗಿ ನಿಂತನು ಇಲ್ಲಿಗೆ ತೊಂಬತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ